हेलो फ्रेंड्स, वेलकम टू आर यू रेडी टू स्टडी चैनल। सो ई वीडियोदल्ली नावेनु नोड्तीवि अंद्रे मैथ ट्रिक्स ना नोड्तीवि। अंद्रे स्क्वेर आफ् द नंबर यावदे ओंदु डिजिट इरबहुदु, सो अदु एंडिंग विथ 5 इत्तु अंद्रे अदन्न नावु इल्ली फाइंड औट माड्तीवि। वितिन 2 सेकेंड्स अल्ली हेगे फाइंड औट माडोदु अंत हेळ्कोड्तीनि। सो फॉर एग्जांपल तगोळ्ळोदाद्रे 25 इरबहुदु, 75, 125, 85, सो ई तर डिजिट ना हेगे फाइंड औट माडोदु स्क्वेर अन्नोदन्न नानु इल्ली हेळ्कोड्तीनि। सो फॉर एग्जांपल फस्टु, सो ಈಗ 25 ತಗೊಳ್ಳೋಣ, ಅಂದರೆ 25 ಸ್ಕ್ವೇರು। ಸೊ ಇದನ್ನು ನಾರ್ಮಲ್ ಆಗಿ ಹೇಗೆ ಮಾಡ್ತೀವಿ, ಈಗ 25 × 25 ತಗೊಂಡು, ಸೊ 5 5 = 25 ಅಂತ ಬರ್ತೀವಿ, 2 ರಿಮೈನಿಂಗ್ ಇರುತ್ತೆ, 5 2 = 10 ಪ್ಲಸ್ 2 = 12। ಸೊ ಒಂದು ಡಿಜಿಟ್ ಬಿಟ್ಟು 2 5 = 10, 1 ರಿಮೈನಿಂಗ್ ಇರುತ್ತೆ, 2 2 = 4 ಪ್ಲಸ್ 1 = 5। ಸೊ ಇದನ್ನು ಅಡಿಷನ್ ಮಾಡ್ಕೊಂಡು ಹೋದ್ವಿ ಅಂದರೆ ನಮಗೆ 625 ಬರುತ್ತೆ, ಇದು ನಾರ್ಮಲ್। ಸೊ ಈ ಆಲ್ಮೋಸ್ಟ್ 1 30 seconds to 1 minute ತೊಗೊಂಡು, ಇದೇ ನಾನು 2 seconds ಹೇಳ್ಕೊಡ್ತೀನಿ ಅನ್ನಲ್ವಾ। ಸೊ 2 seconds ಹೇಗೆ ಮಾಡೋದು, ಇದೇ 25 square ಇಲ್ಲಿ ಬರ್ಕೊಡ್ತೀನಿ, ಓಕೆನಾ। ಸೊ ಈ 2 digits ನಾನು ಏನು ಮಾಡ್ತೀನಿ, ಫಸ್ಟು 5 square ಅಂದರೆ ಈ 5 square ಮಾತ್ರ ತೊಗೊಳ್ತೀನಿ, ಓಕೆನಾ। ಸೊ 5 square ಎಷ್ಟು, 25, ರಿಮೈನಿಂಗ್ 2 ಇದೆ। ಸೊ ಈ 2 ಏನು ಮಾಡ್ತೀನಿ, 2 × 3 ಅಂದರೆ 2, ಅದ್ರ ನೆಕ್ಸ್ಟ್ ನಂಬರು 3। ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, ಅಂದರೆ 2 × 3 = 6। ಸೊ 625। ಈಗ ನಿಮ್ಗೆ ಹೇಳ್ಕೊಳ್ಳೋದ್ರಿಂದ ಇಷ್ಟೊಂದು ಟೈಮ್ ತೊಗೊಳ್ತಾ ಇದೆ, ಸೊ ನಾರ್ಮಲಾಗಿ ಮಾಡಿದ್ರೆ ಇಷ್ಟು ಟೈಮ್ ತೊಗೊಳ್ಳಲ್ಲ। ಈಗ ಇನ್ನೊಂದು ಎಕ್ಸಾಂಪಲ್ ಫಾಸ್ಟಾಗಿ ಮಾಡೋಣ। ಸೊ ಫಾರ್ ಎಕ್ಸಾಂಪಲ್ ಒಂದು 55 ತೊಗೊಳ್ಳೋಣ, ಓಕೆನಾ। ಸೊ 55 square, 5 squares ಎಷ್ಟಪ್ಪ, 25। ನೆಕ್ಸ್ಟ್ 5 remaining ಇದೆಯಲ್ಲ, ಸೊ 5 × 6 ಎಷ್ಟು, 30 ಔಟ್ಪುಟ್ ಬಂತಾ। ಸೊ ನೆಕ್ಸ್ಟು 75 ತೊಗೊಂಡೆ ಅಂತ ಅಂದ್ಕೊಳ್ರಿ, 75 ಹೇಗೆ, ಸೊ 5 squares = 25, ರಿಮೈನಿಂಗು 7, ಸೊ 7 × 8 ಎಷ್ಟು, 56। ಸೊ ಹೀಗೆ, ಸೊ ಯಾವುದೇ ಡಿಜಿಟ್ ಆಗಲಿ ನೀವು ಇದೇ ಥರನೇ, ಸೊ ಯಾವುದು 5 digits ಲಾಸ್ಟ್ ಎಂಡಿಂಗ್ ಇರುತ್ತೋ ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ। ಸೊ ಫಸ್ಟ್ ಇರೋ ನಂಬರ್ನ ಇಂಟು ನೆಕ್ಸ್ಟ್ ನಂಬರ್ ಮಾಡ್ಕೊಳ್ಳಿ, ಆಗ ನಿಮಗೆ ಆನ್ಸರ್ ಬಂದುಬಿಡುತ್ತೆ। ಅಂದರೆ ಈಗ ಇಲ್ಲಿ 2 ಇದೆ ಅಲ್ವಾ ಸ್ಟಾರ್ಟಿಂಗ್ ನಂಬರು, ಸೊ 2 ಇರೋದು, ನೆಕ್ಸ್ಟ್ ನಂಬರ್ ಯಾವುದು, 3, ಸೊ 2 × 3 ತೊಗೊಂಡಿದ್ದೀನಿ ಇಲ್ಲಿ। ಇಲ್ಲಿ 5 ಇದೆ, ಸೊ ನೆಕ್ಸ್ಟ್ ನಂಬರ್ ಯಾವುದು, 6, ಸೊ 5 × 6 = 30 ಬರ್ಕೊಂಡೆ। ಇಲ್ಲಿ 7 ಇದೆ ಸ್ಟಾರ್ಟಿಂಗ್ ನಂಬರು, ಸೊ ನೆಕ್ಸ್ಟ್ ನಂಬರ್ ಯಾವುದು, 8, ಅಂದರೆ 7 × 8 = 56। ಸಪೋಸ್ ಇಲ್ಲಿ 6 ಇತ್ತು ಅಂದರೆ ಅದರ ನೆಕ್ಸ್ಟ್ ಡಿಜಿಟ್ ಯಾವುದು, 7, ಆಗ ನಾನೇನು ಮಾಡ್ತಿದ್ದೆ, 6 × 7 ಮಾಡ್ತಿದ್ದೆ। ಸೊ ಇದೇ ಥರನೇ ಒಂದು 5 sums ಇಲ್ಲಿ ಕೆಳಗಡೆ ಪ್ರೊವೈಡ್ ಮಾಡ್ತೀನಿ, ಟ್ರೈ ಇಟ್ ಫಾರ್ ಯುವರ್ ಸೆಲ್ಫ್ ಅಂತ। ಸೊ ಅದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಆನ್ಸರ್ ಕೊಡಿ। ಸಪೋಸು ಎಲ್ಲ ಎಂಡಿಂಗ್ ವಿತ್ತು ಸ್ಕ್ವೇರ್ ಆಫ್ 5 ಇರಲ್ಲ ಅಲ್ವಾ। ಸೊ ಸಪೋಸ್ ನಿಮಗೆ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು 23 ಬರ್ಬೋದು, ಇಲ್ಲ 68 ಬರ್ಬೋದು, 78 ಬರ್ಬೋದು, 54 ಬರ್ಬೋದು। ಸೊ ಈ ಥರ ನಂಬರ್ಸು ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಅದನ್ನು ಹೇಗೆ ಮಾಡೋದು ಅಂತ ಟ್ರಿಕ್ ನಂಬರ್ 2 ಹೇಳ್ತೀನಿ, ಓಕೆನಾ। ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ। ಸೊ ಈಗ ಟ್ರಿಕ್ ನಂಬರ್ 2 ನೋಡೋಣ। ಸೊ ಇದರಲ್ಲಿ ಹೇಗೆ ಅಂದರೆ ಯಾವುದೇ ಸ್ಕ್ವೇರ್ ನಂಬರ್ ಇರ್ಬೋದು ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ। ಈಗ ಇಲ್ಲಿ ನಾನು 61 ತೊಗೊಂಡಿದ್ದೀನಿ, ಸೊ 78 ಇರ್ಬೋದು, 92 ಇರ್ಬೋದು, ಇಲ್ಲ 100 ಇರ್ಬೋದು, 76 ಇರ್ಬೋದು, 84 ಇರ್ಬೋದು, ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ। ಸೊ ಇದಕ್ಕೆ 2 steps ನಾನು ಫಾಲೋ ಮಾಡ್ತೀನಿ, ಏನು ಗೊತ್ತಾ। ಫಸ್ಟ್ ಒನ್ ಬಂದು ಈಗ 61 ಅಂತ ಇದೆ, 61, ಓಕೆನಾ। ಸೊ ಇದನ್ನು ನಾನೇನು ಮಾಡ್ತೀನಿ, ಫಸ್ಟ್ ಸ್ಟೆಪ್ಪಲ್ಲಿ ಅಂದರೆ ಸ್ಟೆಪ್ 1 ಏನು ಮಾಡ್ತೀನಿ, ಸೊ 6 ಅನ್ನೋದು ಸ್ಕ್ವೇರ್ ಅಂತ ತೊಗೊಳ್ತೀನಿ, ಓಕೆನಾ, 6 square। ಸೊ ಅದೇ ಥರ ಈ 1 ಸ್ಕ್ವೇರ್ ತೊಗೊಳ್ತೀನಿ, ಸರಿನಾ। ಸೊ 6 squares ಎಷ್ಟು, 36, ಓಕೆನಾ। ಸೊ 1 square ಎಷ್ಟು, 1। ಸೊ ನಾನೇನು ಮಾಡ್ತೀನಿ, ಈ 1 square ಸಿಂಗಲ್ ಡಿಜಿಟ್ ಬಂದಿರೋದ್ರಿಂದ ನನಗೆ 2 digits ಬೇಕು, ಅದಕ್ಕೆ ನಾನೇನು ಮಾಡ್ತೀನಿ ಪಕ್ಕದಲ್ಲಿ ಒಂದು 0 ಹಾಕ್ಕೊತೀನಿ। ಸಪೋಸ್ ನನಗೆ ಇಲ್ಲಿ 2 digits ಬಂದಿತ್ತು ಅಂದರೆ ನಾನು 0 ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ, ಇಲ್ಲಿ ಬಂದಿಲ್ಲ, ಅದಕ್ಕೆ ನಾನು ಇಲ್ಲಿ ಒಂದು 0 ಹಾಕ್ಕೊಳ್ತೀನಿ। ಸೊ ಸೆಕೆಂಡ್ ಸ್ಟೆಪ್ ಏನು, ಇದರಲ್ಲೇ ಸೆಕೆಂಡ್ ಸ್ಟೆಪ್। ಸೊ ಸೆಕೆಂಡ್ ಸ್ಟೆಪ್ ಏನಂದರೆ ಈ 6, 1, 2 ಇದೆಯಲ್ಲ, ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ, ಅಂದರೆ ಹೇಗೆ ಈ 6 × 1 × 2, ಸೊ ಎಷ್ಟು ಬರುತ್ತೆ, 6 1 = 6, 6 2 = 12। ಸೊ ಈ 12 ನಾನು ಎಲ್ಲ ಹಾಕ್ಕೊಳ್ತೀನಿ, ಒಂದು ಡಿಜಿಟ್ ಬಿಟ್ಟು, ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ಒಂದು ಡಿಜಿಟ್ ಬಿಟ್ಟು, ಸೊ ಅದ್ರ ಪಕ್ಕ ನಾನು ಹಾಕ್ಕೊಳ್ತೀನಿ, ಅಂದರೆ ಈ 60 ಕೆಳಗಡೆ ಈ 12 ಹಾಕ್ಕೊಳ್ತೀನಿ, ಓಕೆನಾ। ಸೊ ಆಮೇಲೆ ಇದನ್ನು ಅಡಿಷನ್ ಮಾಡ್ತೀನಿ, ಅಂದರೆ 1, ಸೊ 0 + 2 = 2,
ಸಿಕ್ಸ್ ಪ್ಲಸ್ ಒನ್ನು ಸೆವೆನ್, ತ್ರೀ ರಿಮೈನಿಂಗ್ ಹಂಗೆ ಬರೀ. ಸೊ ಇದು ಆನ್ಸರ್. ಸೊ ನೆಕ್ಸ್ಟು 78 ಸ್ಕ್ವೇರ್ಸ ಎಷ್ಟು ಅಂತ ನೋಡೋಣ. ಸೊ ಫಸ್ಟ್ ನಾನು ಇದಕ್ಕೆ ಸ್ಟೆಪ್ ಒನ್ನ ಹಾಕ್ಕೊತೀನಿ. ಅಂದರೆ 7 ಸ್ಕ್ವೇರ್ಸ ಎಷ್ಟು? 49. 8 ಸ್ಕ್ವೇರ್ಸ ಎಷ್ಟು? 64. ಅಂದರೆ 7 ಇಂಟು 7 49, 8 ಇಂಟು 8 64. ಸೊ ಸ್ಟೆಪ್ ಟೂಗೆ ಹೋಗ್ಬಿಡೋಣ. ಸೊ ಸ್ಟೆಪ್ ಟೂಲಿ ಹೇಗೆ? ಈಗ ಫಸ್ಟು 7 ಹಾಕ್ಕೊಳ್ತೀನಿ, ಓಕೆನಾ? ಸೊ ಇಂಟು ನೆಕ್ಸ್ಟ್ ಇರೋದು 8. ಸೊ ನೆಕ್ಸ್ಟು ಸ್ಕ್ವೇರ್ ಇರೋದೆಷ್ಟು? 2. ಸೊ ಇಷ್ಟು. 7 8 ಎಷ್ಟು? 56. ಸೊ 56 ಇಂಟು 2 ಎಷ್ಟು? 112. ಸೊ ಈ 112 ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಹಾಕೊಳ್ತೀನಿ, ಓಕೆನಾ? ಸೊ ಅಂದರೆ ಒನ್ ಡಿಜಿಟ್ ಬಿಟ್ಟು ಕೆಳಗಡೆ ಹಾಕೊಳ್ತೀನಿ. ಸೊ ಆವಾಗ ನನಗೆ ಎಷ್ಟು ಆನ್ಸರ್ ಬರುತ್ತೆ? 4 ಹಾಕ್ಕೊಂಡೆ, ಆಮೇಲೆ 6 ಪ್ಲಸ್ 2 8. ಸೊ 9 ಪ್ಲಸ್ 1 10, 1 ರಿಮೈನಿಂಗ್. ಸೊ 1 ಪ್ಲಸ್ 4 ಪ್ಲಸ್ 1, ಸೊ 6 ಆಯಿತು. ಸೊ ಆನ್ಸರ್ ಬಂದು 6084. ಸೊ ಇದೇ ಥರ ನಾನು 92 ಮಾಡಿಬಿಡ್ತೀನಿ. ಸೊ ಇದರಲ್ಲೂ ಸ್ಟೆಪ್ 1 ಹಾಕ್ಕೊಳ್ಳೋಣವ? ಸೊ ಇದರಲ್ಲಿ 9 ಸ್ಕ್ವೇರು, ಆಮೇಲೆ 2 ಸ್ಕ್ವೇರ್. ಸೊ 9 ಸ್ಕ್ವೇರ್ಗೆ 81 ಬರುತ್ತಾ? 9 ಇಂಟು 9, 2 ಇಂಟು 2 ಎಷ್ಟು ಬರುತ್ತೆ? 4 ಬರುತ್ತೆ. ಸೊ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಸಿಂಗಲ್ ಡಿಜಿಟ್ ಬಂದಿದೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, 1 0 ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ಓಕೆನಾ? ಸ್ಟೆಪ್ ಟೂಲಿನ ಮಾಡಿಬಿಡೋಣ. ಅಂದರೆ 9 ಇಂಟು 2 ಇಂಟು 2. ಸೊ 9 ಟೂ ಝ 18, 18 ಟೂ ಝ 36. ಸೊ ಈ 36 ಒಂದು ಡಿಜಿಟ್ ರೈಟ್ ಸೈಡಲ್ಲಿ ಬಿಟ್ಟು ನಾನಿಲ್ಲಿ ಕೆಳಗಡೆ 36 ಹಾಕ್ಕೊಂಡೆ. ಆಮೇಲೆ ಇದನ್ನು ಅಡಿಷನ್ ಮಾಡ್ತೀನಿ. ಸೊ 4 ಹಾಗೆ ಬರ್ಕೊಳ್ತೀನಿ, 6 ಪ್ಲಸ್ 0 6 ಆಗುತ್ತೆ, 1 ಪ್ಲಸ್ 3 4 ಆಗುತ್ತೆ, ರಿಮೈನಿಂಗ್ 8 8 ಬರುತ್ತೆ. ಸೊ ಇದು ಆನ್ಸರು. ಸೊ ಇದೇ ಥರ ನೀವು ಇದನ್ನು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವುದೇ ಪೆನ್ನು ಪೆನ್ಸಿಲ್ ಬೇಕಾಗಿಲ್ಲ. ಸೊ ನೀವು ಫಸ್ಟ್ ಕಲಿತಾರೋದ್ರಿಂದ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನಾವು ಇನ್ನೂ ಟ್ರೈಡ್ ಫಾರ್ ಯುವರ್ ಸೆಲ್ಫ್ ಅಂತ ಒಂದು 4 ಸಮ್ಸ್ ಕೊಡ್ತೀವಿ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಟ್ರಿಕ್ ನಂಬರ್ 3 ಹೋಗೋಣ. ಸಪೋಸ್ ಇವಾಗ ಇಲ್ಲಿ ಒಂದು 47 ಸ್ಕ್ವೇರ್ ಇತ್ತು ಅಂತ ಅಂದ್ಕೊಳ್ಳೋಣ, ಓಕೆನಾ? ಸೊ ಇದನ್ನು ನಾನು ಹೇಗೆ ಮಾಡ್ತೀನಿ, ನಾನು ಕರೆಕ್ಟಾಗಿ 22 09 ಅಂತ ಆನ್ಸರ್ ಬರೋದು. ಬಟ್ ನಿಮಗೆ ಹೇಳಬೇಕು ಅಂದರೆ ಟೈಮ್ ತೊಗೊಳತ್ತಲ್ವಾ? ಇದೇನೇ ನಾನು ಇವಾಗ ಒಂದು 48 ಇದಕ್ಕೆ ಆನ್ಸರ್ ಬರೀ ಅಂದರೆ ನಾನು ಟಕ್ಕಂತ ಬರೆದ್ಬಿಡ್ತೀನಿ. ಒಂದು 56 ತೊಗೊಳಪ್ಪ. ಸೊ ಅದಕ್ಕೂ ಆನ್ಸರ್ ನಾನು ಬರೆದ್ಬಿಟ್ಟೆ. ಒಂದು 53 ತಗೋ, ನಾನು ಆನ್ಸರ್ ಬರೆದ್ಬಿಟ್ಟೆ. ಸೊ ಹೇಗೆ ನಾನು ಇಷ್ಟು ಬೇಗ ಮಾಡ್ತಾ ಇದ್ದೀನಿ? ಯಾಕಂದರೆ ನನಗೆ ಟ್ರಿಕ್ ಗೊತ್ತು, ನಿಮಗೆ ಗೊತ್ತಿಲ್ಲ, ಅದು ಅಷ್ಟೇ ಡಿಫ್ರೆನ್ಸು. ಸೊ ಈ ಟ್ರಿಕ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.